ಎಲ್ಲರಿಗೂ ತರಗತಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಂಗಾಂಶ ಪಾಠವನ್ನು ಶುರು ಮಾಡಿ ಅದರಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನು ಕಲ್ತಿದ್ದೇವೆ ನಾವು ಕಲ್ತಂತಹ ವಿಷಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಮಕ್ಕಳೇ ಯಾವುದೆಲ್ಲ ಕಲ್ತಿದ್ದೇವೆ ಅಂಗಾಂಶದ ಅಂಗಾಂಶ ಅಂದ್ರೆ ಏನು ಅಂತ ಕಲ್ತಿದ್ದೇವೆ ಅಂಗಾಂಶದಲ್ಲಿ ಎರಡು ವಿಧಗಳಿವೆ ಅಂತ ಗೊತ್ತಾಗಿದೆ ಯಾವುದಲ್ಲ ಅದು ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶ ಇದೆರಡು ಕೂಡ ತುಂಬಾ ಭಿನ್ನವಾಗಿರುತ್ತೆ ತುಂಬಾ ವ್ಯತ್ಯಾಸ ಇದೆ ಅಂತ ಕೂಡ ಕಲ್ತಿದ್ದೇವೆ ನೆಕ್ಸ್ಟ್ ಸಸ್ಯ ಅಂಗಾಂಶದಲ್ಲಿ ವಿಧಗಳನ್ನು ಕಲ್ತಿದ್ದೇವೆ ಎಷ್ಟು ವಿಧಗಳಿವೆ ಹೌದು ಒಂದನೆಯದು ಯಾವುದು ಯಾವುದು ವರ್ಧನಾಂಗಾಂಶ ಏನು ವರ್ಧನಾಂಗಾಂಶ ಅಂತ ಹೇಳಿದ್ರೆ ಅಲ್ಲಿ ಏನು ಇರುತ್ತದೆ ಹೌದು ಬೆಳೆತಾ ಇದೆ ಇನ್ನು ಕೂಡ ಅಲ್ಲಿ ವಿಭಜನಾ ಸಾಮರ್ಥ್ಯವನ್ನು ಹೊಂದಿರುವಂತ ಜೀವಕೋಶಗಳು ಇರ್ತದೆ ಇನ್ನು ಅದರಲ್ಲಿ ವಿಧಗಳಿವೆ ಅಂತ ಕಲ್ತಿದ್ದೇವೆ ಯಾವುದಲ್ಲ ಅದರ ವಿಧಗಳು ಒಂದನೆಯದು ತುದಿವರ್ಧನಾಂಗಾಂಶ ತುದಿಭಾಗದಲ್ಲಿ ಕಾಣುತ್ತದೆ ಸಸ್ಯದ ನೆಕ್ಸ್ಟ್ ಅಂತರಗೆಣ್ಣು ಮತ್ತು ಪಾರ್ಶ್ವವರ್ಧನಾಂಗಾಂಶ ಮೂರು ವಿಧಗಳಿದೆ ಎಲ್ಲೆಲ್ಲಿ ಅದು ಕಂಡುಬರ್ತದೆ ಅಂತ ಕೂಡ ಕಳೆದ ಅವಧಿಯಲ್ಲಿ ನಾವು ಕಲ್ತಿದ್ದೇವೆ ನೆಕ್ಸ್ಟ್ ಮತ್ತೊಂದು ವಿಧ ಯಾವುದು ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅಂತ ಗೊತ್ತಾಗಿದೆ ಏನು ಈ ಶಾಶ್ವತ ಅಂಗಾಂಶ ಅಂತ ಹೇಳಿದ್ರೆ ಅಲ್ಲಿ ವರ್ಧನಾ ಸಾಮರ್ಥ್ಯವನ್ನು ಕಳಕೊಂಡಿದೆ ಅದು ವರ್ಧನಾ ಸಾಮರ್ಥ್ಯ ಇಲ್ಲದಂತಹ ಜೀವಕೋಶಗಳು ವಿಭೇದೀಕರಣದ ಮೂಲಕ ಅದು ಬೆಳೆದಿದೆ ಅಂತ ಜೀವಕೋಶಗಳು ಇಂತಹ ಜೀವಕೋಶಗಳು ನಮಗೆ ಶಾಶ್ವತ ಅಂಗಾಂಶದಲ್ಲಿ ಕಂಡುಬರ್ತದೆ ಅಂತ ಕಲ್ತಿದ್ದೇವೆ ಇನ್ನು ಶಾಶ್ವತ ಅಂಗಾಂಶದಲ್ಲಿ ಪುನಃ ಎರಡು ವಿಧಗಳಿದೆ ಅಂತ ನೋಡಿದ್ದೇವೆ ಯಾವುದಲ್ಲ ಅದು ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಹೇಳಿ ಮಕ್ಕಳೇ ಏನು ಸರಳ ಶಾಶ್ವತ ಅಂಗಾಂಶ ಅಂತ ಹೇಳಿದ್ರೆ ಇಲ್ಲಿ ಒಂದೇ ವಿಧದ ಒಂದೇ ಟೈಪಿನ ಜೀವಕೋಶಗಳನ್ನು ನಾವು ಕಾಣಬಹುದು ಎಲ್ಲದರದ್ದು ಕೂಡ ಕಾರ್ಯ ಕೂಡ ಒಂದೇ ಒಂದೇ ತರದ ಜೀವಕೋಶಗಳು ಆದರೆ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಹೇಳುವಾಗ ಏನಾಗ್ತದೆ ಇಲ್ಲಿ ಹೌದು ಈ ಜೀವಕೋಶಗಳ ಗುಂಪುಗಳಿಗೆ ಏನಿರ್ತದೆ ಕಾರ್ಯಗಳು ಒಂದೇ ಆಗಿರ್ತದೆ ವಿಧಗಳು ಬೇರೆಯಾಗಿರಬಹುದು ಅದು ನಾವು ಮುಂದೆ ಕಲಿಯಲಿಕ್ಕಿದ್ದೇವೆ ಇನ್ನು ನಾವು ಸರಳ ಶಾಶ್ವತ ಅಂಗಾಂಶದಲ್ಲಿ ಎಷ್ಟು ವಿಧಗಳಿದೆ ಅಂತ ಪಟ್ಟಿ ಮಾಡಿದ್ದೇವೆ ಯಾವುದೆಲ್ಲ ಮಕ್ಕಳೇ ಹೇಳಿ ನೋಡ ಒಮ್ಮೆ ಹೌದು ಯಾವುದು ಪೇರಂಕೈಮ ಕೋಲಂಕೈಮ ಸ್ಕ್ಲೀರಂಕೈಮ ಮತ್ತು ಎಪಿಡರ್ಮಲ್ ಅಂಗಾಂಶ ಅದನ್ನು ಕಾವಲು ಜೀವಕೋಶಗಳು ಅದರಲ್ಲಿ ಸೇರ್ತದೆ ಹೀಗೆ ನಾಲ್ಕು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ನಾವು ಈಗಾಗಲೇ ಎರಡು ಅಂಗಾಂಶಗಳ ಬಗ್ಗೆ ಕಲ್ತಿದ್ದೇವೆ ಪೇರಂಕೈಮ ಕೆಲವೊಂದು ಕ್ವಶನ್ ಅನ್ನು ಕೇಳ್ತೇನೆ ಏನು ಪೇರಂಕೈಮದಲ್ಲಿ ಗಾಳಿ ಚೀಲಗಳಿದ್ದರೆ ಆ ಅಂಗಾಂಶವನ್ನು ಏನು ಅಂತ ಹೇಳ್ತಾರೆ ಹೌದು ಏರಂಕೈಮ ಅಂತ ಹೇಳ್ತೇವೆ ಅದೇ ತರ ಪೇರಂಕೈಮದಲ್ಲಿ ಕ್ಲೋರೋಫಿಲ್ಗಳಿದ್ದರೆ ಏನನ್ನು ಏನು ಅಂತ ಕರಿತೇವೆ ಅದನ್ನು ನಾವು ಕ್ಲೋರಂಕೈಮ ಅಂತ ಹೇಳ್ತೇವೆ ಮತ್ತೆ ನಾವು ಕೋಲಂಕೈಮ ಹೇಳುವಂಥ ಅಂಗಾಂಶದ ಬಗ್ಗೆ ಅದರ ಕಾರ್ಯಗಳನ್ನು ಅದರ ಗುಣಲಕ್ಷಣಗಳನ್ನು ನಾವು ಕರಿತೇವೆ ಏನು ಅದರ ಗುಣಲಕ್ಷಣ ಮೇನ್ ಆಗಿರುವಂತಹ ಹೌದು ಸಸ್ಯದ ಭಾಗಗಳ ಸುಲಭ ಬಾಗುವಿಕೆಗೆ ಅದು ಸಹಾಯ ಮಾಡ್ತದೆ ದೃಢತೆಯನ್ನು ನಮ್ಯತೆಯನ್ನು ಎಲ್ಲ ಕೊಡ್ತದೆ ಅಂತ ಕಲ್ತಿದ್ದೇವೆ ನಾವು ಯಾಂತ್ರಿಕ ಆಧಾರವನ್ನು ಕೊಡ್ತದೆ ಅಂತ ಕಲ್ತಿದ್ದೇವೆ ಇನ್ನು ನಾವು ಇವತ್ತಿನ ಅವಧಿಯಲ್ಲಿ ಮುಂದೆ ಬರುವಂತಹ ಜೀವ ಅಂಗಾಂಶವಾದಂತಹ ಸ್ಕ್ಲೀರಂಕೈಮದ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ಅವಧಿಯಲ್ಲಿ ಸ್ಕ್ಲೀರಂಕೈಮ ಅಂತ ಹೇಳುವಂಥ ಅಂಗಾಂಶದ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋಣ ನೋಡಿ ಮಕ್ಕಳೇ ಸ್ಕ್ಲೀರಂಕೈಮದ ಒಂದನೆಯ ಕಾರ್ಯ ಏನು ಅಂತ ಹೇಳಿದರೆ ಇದು ಸಸ್ಯಕ್ಕೆ ಏನು ಮಾಡುತ್ತೆ ದೃಢ ಮತ್ತು ಗಡಸ ನೋಡಿ ಹೇಗೆ ಸ್ಟಿಫ್ನೆಸ್ ಅಂತ ಹೇಳ್ತೇವೆ ನಾವು ಹೇಗೆ ಒಂದು ಸಸ್ಯ ನೋಡಿ ಹೀಗೆ ನಿಲ್ಲಿಕ್ಕೆ ಕಾರಣವೇ ಈ ಅಂಗಾಂಶ ನೋಡಿ ಈ ಸಸ್ಯ ಹೇಗೆ ದೃಢವಾಗಿ ಗಡಸಾಗಿ ನಿಲ್ತದೆ ಅಂತ ಇದ್ದರೆ ಅದರಲ್ಲಿ ಸ್ಕ್ಲೀರಂಕೈಮ ಇದೆ ಅಂತ ಲೆಕ್ಕ ಗೊತ್ತಾಯ್ತಲ್ವಾ ಇದಕ್ಕೆ ಒಂದು ಸ್ಟಿಫ್ನೆಸ್ ಕೊಡ್ತದೆ ಅಂತ ನಾವು ಹೀಗೆ ಬೆಂಡ್ ಮಾಡಿದರೂ ಅದು ಪುನಃ ಹೀಗೆ ಹೋಗಿ ನಿಲ್ತದೆ ದೊಡ್ಡ ಮರಗಳಲ್ಲಿ ನಮಗೆ ಇದು ಸರಿಯಾಗಿ ಕಾಣಬಹುದು ಮಾವಿನ ಮರದಲ್ಲಿ ಹಲಸಿನ ಮರದಲ್ಲಿ ಎಲ್ಲ ಸ್ಕ್ಲೀರಂಕೈಮದ ಕಾರ್ಯವೇನು ಅಂತ ನಮಗೆ ಗೊತ್ತಾಗ್ತದೆ ಈಗ ಹೌದು ನೆಕ್ಸ್ಟ್ ಇದು ನಿರ್ಜೀವ ಕೋಶಗಳಿಂದ ಆದಂತಹ ಒಂದು ಜೀವಕೋಶ ನಿರ್ಜೀವ ಕೋಶಗಳು ಇರ್ತದೆ ಅಲ್ಲಿ ಅದು ನಾವು ಫಸ್ಟನೇ ಅವಧಿಯಲ್ಲಿ ಒಂದನೇ ಕ್ಲಾಸಲ್ಲಿ ಫಸ್ಟ್ ಅಂಗಾಂಶದ ಒಂದನೇ ಭಾಗದಲ್ಲಿಯೇ ನಾವು ಅದನ್ನು ಕಲ್ತಿದ್ದೇವೆ ಏನು ಇದು ನಿರ್ಜೀವ ಕೋಶಗಳು ಅಂತ ಹೇಳಿದರೆ ಇನ್ನು ಇದು ಎಲ್ಲಿ ಎಲ್ಲ ಕಂಡುಬರ್ತದೆ ಅಂತ ನೋಡೋಣ ಒಂದನೆಯದ್ದು ತೆಂಗಿನಕಾಯಿಯ ಸಿಪ್ಪೆಯಲ್ಲೇ ಇದು ಕಂಡುಬರ್ತದೆ ತೆಂಗಿನಕಾಯಿಯ ಸಿಪ್ಪೆ ಅಂತ ಹೇಳುವಾಗ ಹೇಗಿರ್ತದೆ ನೋಡಿ ಇಲ್ಲಿ ತೆಂಗಿನಕಾಯಿಯ ಸಿಪ್ಪೆಯಲ್ಲಿ ಇದು ಕಾಣ್ತದೆ ನೋಡಿ ಇದನ್ನು ನಮಗೆ ಬಗ್ಗಿಸ್ಲಿಕ್ಕೆ ಆಗ್ತದಾ ಇಲ್ಲ ಇದು ಸುಲಭ ಬಾಗುವಿಕೆ ಇಲ್ಲ ಸುಲಭ ಬಾಗುವಿಕೆ ಇದ್ದರೆ ಇದು ಕೋಲಂಕೈಮ ಇರ್ತಿತ್ತು ಇಲ್ಲಿ ನೋಡಿ ಇದು ನಮಗಿದನ್ನು ಬೆಂಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದುದರಿಂದ ಈ ಭಾಗದಲ್ಲಿ ನಮಗೆ ಏನನ್ನು ಕಾಣಬಹುದು ಇದು ಹಾಡಿದೆ ಆದುದರಿಂದ ಇದರಲ್ಲಿ ನಮಗೆ ಸ್ಕ್ಲೀರಂಕೈಮವನ್ನು ಕಾಣಬಹುದು ಇನ್ನು ನಾವು ಹೆಚ್ಚಿನ ಕಾರ್ಯಗಳನ್ನು
ತಿಳಿಯೋಣ ಮಕ್ಕಳೇ ಸ್ಕ್ಲೀರಂಕೈಮಾದ ಹೆಚ್ಚಿನ ಕಾರ್ಯಗಳನ್ನು ತಿಳಿಯೋಣ ನೋಡಿ ಇಲ್ಲಿ ಸ್ಕ್ಲೀರಂಕೈಮ ಸಸ್ಯವನ್ನು ದೃಢ ಮತ್ತು ಗಡಸಾಗಿಸುತ್ತದೆ ಒಂದನೇ ಪಾಯಿಂಟ್ ನಾವು ನೋಡಿದೆವು ನಿರ್ಜೀವ ಕೋಶಗಳಿಂದಾಗಿದೆ ಅದು ಕೂಡ ನಾವು ಈಗಾಗಲೇ ಡಿಸ್ಕಸ್ ಮಾಡಿ ಆಯಿತು ಜೀವಕೋಶಗಳು ಉದ್ದವಾಗಿ ತೆಳುವಾಗಿದ್ದು ಕೋಶ ಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಉಂಟಾಗಿದೆ ಇಲ್ಲಿ ಏನು ಅಂತ ಹೇಳಿದ್ರೆ ಹೇಗಿರುತ್ತದೆ ಕೋಶಗಳು ಉದ್ದವಾದಂತ ಕೋಶ ಯಾವಾಗಲೂ ಈ ಸ್ಕ್ಲೀರಂಕೈಮ ಅಂಗಾಂಶದಲ್ಲಿ ಕಾಣುವಂತ ಕೋಶಗಳು ಉದ್ದವಾದ ಕೋಶ ಹೌದು ತೆಳುವಾದ ಕೋಶ ಕೂಡ ಹೌದು ಒಟ್ಟಿಗೆ ಇದರ ಕೋಶ ಭಿತ್ತಿಯು ಲಿಗ್ನಿನ್ ಎಂಬ ಪದಾರ್ಥದಿಂದ ಉಂಟಾಗಿದೆ ಲಿಗ್ನಿನ್ ಅಂತ ಹೇಳಿದ್ರೆ ಇದೊಂದು ರಾಸಾಯನಿಕ ವಸ್ತು ಗೊತ್ತಾಯ್ತಲ್ವಾ ಈ ಲಿಗ್ನಿನ್ ಯಾಕೆ ಬೇಕು ಈ ಸಸ್ಯಗಳಿಗೆ ಅಂತ ಹೇಳಿದ್ರೆ ನಾವು ನೋಡಿ ಮಕ್ಕಳೇ ಉದಾಹರಣೆಯಾಗಿ ತಕೊಳ್ಳೋಣ ಸಿಮೆಂಟ್ ಅನ್ನು ಸಿಮೆಂಟ್ ಮತ್ತು ಲಿಗ್ನಿನ್ ಗೆ ಒಂದೇ ತರದ ಕಾರ್ಯ ಯಾಕೆ ನಾವು ಸಿಮೆಂಟ್ ಅನ್ನು ಉಪಯೋಗ ಮಾಡುತ್ತೇವೆ ಹೌದು ಸಿಮೆಂಟ್ ನಾವು ಏನು ಮಾಡುತ್ತೇವೆ ಎರಡು ಕಲ್ಲುಗಳನ್ನು ಜೋಡಿಸಲಿಕ್ಕೆ ನಾವು ಸಿಮೆಂಟ್ ಅನ್ನು ಉಪಯೋಗ ಮಾಡುತ್ತೇವೆ ಅದೇ ತರ ಸಸ್ಯಗಳ ಜೀವಕೋಶಗಳನ್ನು ನೋಡಿ ಅಥವಾ ಜೀವಕೋಶಗಳ ಭಿತ್ತಿಯನ್ನು ಜೋಡಿಸಲಿಕ್ಕೆ ಅಲ್ಲಿ ಲಿಗ್ನಿನ್ ಅಂತ ಹೇಳುವಂತ ಪದಾರ್ಥ ಇದೆ ಇದು ಕೂಡ ಸಿಮೆಂಟ್ನ ಹಾಗೆಯೇ ಒಂದು ರಾಸಾಯನಿಕ ವಸ್ತು ಗೊತ್ತಾಯ್ತಲ್ವಾ ಮಕ್ಕಳೇ ಆದ್ರೆ ಲಿಗ್ನಿನ್ ಅಂದರೇನು ಒಂದು ಮಾರ್ಕಿನ ಪ್ರಶ್ನೆ ಇದು ನೆಕ್ಸ್ಟ್ ಹೋಗುವ ತೆಂಗಿನಕಾಯ ಸಿಪ್ಪೆಯಲ್ಲಿ ಕಾಣ್ತದೆ ಅಂತ ಈಗಾಗಲೇ ನಾವು ನೋಡಿದೆವು ಇದು ಮತ್ತೆ ಕಾಂಡದಲ್ಲಿ ಕೂಡ ಕಾಣ್ತದೆ ನೋಡಿ ಕಾಂಡದಲ್ಲಿ ಕೂಡ ನಾಳ ಕೂರ್ಚಗಳಲ್ಲಿ ಕಾಂಡದ ಇದು ಕಾಣಬಹುದು ಅದುದರಿಂದ ಕಾಂಡ ಕೂಡ ಈಗ ದೊಡ್ಡ ಮಾವಿನ ಮರದಲ್ಲಿ ಕಾಣ್ತದೆ ಅಂತ ಹೇಳಿದೆ ನಾನು ಮಾವಿನ ಮರದ ಕಾಂಡ ಹೇಗಿರ್ತದೆ ಹೌದು ಹಾಡಾಗಿರ್ತದಲ್ವಾ ಅದು ಸ್ಕ್ಲೀರಂಕೈಮವೇ ಅದಕ್ಕೆ ಕಾರಣ ಆದರೆ ಇದು ಎಲೆಗಳಲ್ಲಿ ಇರಲಿಕ್ಕಿಲ್ವಾ ಎಲೆಗಳಲ್ಲಿ ಕೂಡ ಇರ್ತದೆ ಹೇಗೆ ಎಲೆಗಳಿಲ್ಲ ಅಂತ ನೋಡುವ ಮಕ್ಕಳೇ ನೋಡಿ ಎಲೆಗಳು ಕೂಡ ನೋಡಿ ಅಲ್ಲದಿದ್ದರೆ ಇದು ಇಲ್ಲದಿದ್ದರೆ ಎಲ್ಲ ಏನಾಗ್ತಿತ್ತು ಹೀಗೆ ಬಾಗ್ತದ ಬೆಂಡ್ ಆಗ್ತಿತ್ತು ಅಲ್ಲ ಅದನ್ನು ತಡ್ಕೊಳ್ತದೆ ಇದು ನೋಡಿ ಹೀಗೆ ಅದನ್ನು ಸ್ಟ್ರೈಟ್ ಆಗಿ ನಿಲ್ಲಿಕ್ಕೆ ಇದು ಸಹಾಯ ಮಾಡುತ್ತದೆ ಅದಲ್ಲದೆ ಬೀಜಗಳಲ್ಲಿ ಹಾಗೂ ಕಾಯಿಗಳ ಕವಚದಲ್ಲಿ ಕೂಡ ಇದು ನಮಗೆ ಸ್ಕ್ಲೀರಂಕೈಮ ಅಂಗಾಂಶ ಕಾಣ್ತದೆ ಇಲ್ಲೆಲ್ಲ ಬೀಜಗಳು ಹಾಗೂ ಕಾಯಿಗಳ ಗಟ್ಟಿಯಾದ ಕವಚಗಳು ಈಗ ಮಾವಿನ ಕಾಯಿಯ ಒಂದು ಬೀಜ ನೋಡಿ ಹೇಗಿರುತ್ತದೆ ಗಟ್ಟಿಯಾದ ಕವಚ ಇದೆ ಅದಕ್ಕೆ ಹೌದು ಆದರೆ ಅಲ್ಲಿ ನಮಗೆ ಸ್ಕ್ಲೀರಂಕೈಮ ಇದೆ ಅಂತ ಲೆಕ್ಕ ಇದು ಮಾವಿನ ಬೀಜದಲ್ಲಿ ಮಾತ್ರ ಅಲ್ಲ ಹೆಚ್ಚಿನ ಬೀಜಗಳು ಯಾವುದು ಗೇರು ಬೀಜ ನೋಡೋದಾದರೂ ಹೆಚ್ಚಿನ ಬೀಜಗಳಲ್ಲಿ ಎಲ್ಲ ಕೂಡ ಗಟ್ಟಿಯಾದಂತ ಕವಚ ಇದೆ ಆ ಕವಚವೇ ಈ ಸ್ಕ್ಲೀರಂಕೈಮ ಅಂಗಾಂಶ ಅರ್ಥ ಆಯ್ತಲ್ವಾ ಮಕ್ಕಳೇ ನೆಕ್ಸ್ಟ್ ನೋಡುವ ಇಲ್ಲಿ ಕೋಶ ಭಿತ್ತಿಯು ದಪ್ಪವಾಗಿರ್ತದೆ ಈಗಾಗಲೇ ಗೊತ್ತಾಯಿತು ಅಲ್ಲಿ ಲಿಗ್ನಿನ್ ಇದೆ ಅದುದರಿಂದ ಇದು ಕೋಶ ಭಿತ್ತಿ ಎಲ್ಲಿದೆ ಕೋಶ ಭಿತ್ತಿ ಅತ್ಯಂತ ಹೊರ ಪದರ ಅಲ್ವಾ ಅತ್ಯಂತ ಹೊರಭಾಗದ ಕಣದಂಗವೇ ಕೋಶ ಭಿತ್ತಿ ಈ ಕೋಶ ಭಿತ್ತಿ ಯಾವಾಗಲೂ ದಪ್ಪವಾಗಿರುವಂತಹ ಕೋಶ ಭಿತ್ತಿ ಇನ್ನು ಈ ಕೋಶೀಯ ಅವಕಾಶಗಳಿದೆಯಾ ಇಲ್ವಾ ಅಂತ ನೋಡುವ ಇದಕ್ಕೆ ನಮಗೆ ಗೊತ್ತುಂಟು ಪೇರಂಕೈಮ ಅಂತ ಹೇಳುವಾಗ ಒಂದು ಕೋಶ ಎಲ್ಲಿದ್ರೆ ಮತ್ತೊಂದು ಕೋಶದ ನಡುವೆ ಅಲ್ಲಿ ಖಾಲಿ ಜಾಗ ಇದೆ ಅಂತ ಕಲ್ತಿದ್ದೇವೆ ನಾವು ಕೋಲಂಕೈಮ ಕಲಿಯುವಾಗ ಕಲ್ತಿದ್ದೇವೆ ಇದರಲ್ಲಿ ಕೋಶ ಅಂತರ್ಕೋಶೀಯ ಅವಕಾಶ ಸ್ವಲ್ಪ ಕಡಿಮೆ ಪೇರಂಕೈಮವನ್ನು ಹೋಲಿಸಿದರೆ ಅಂತ ಆದರೆ ಇಲ್ಲಿ ಸ್ಕ್ಲೀರಂಕೈಮಕ್ಕೆ ಬರುವಾಗ ಅಂತರ್ಕೋಶೀಯ ಅವಕಾಶ ಇಲ್ಲ ನಾನಿಲ್ಲಿ ಒಂದು ಸಣ್ಣ ಚಿತ್ರದ ಮೂಲಕ ಬಿಡಿಸಿ ತೋರಿಸ್ತೇನೆ ಮಕ್ಕಳೇ ನೋಡಿ ಇಲ್ಲಿ ಈಗ ನಾವು ಪೇರಂಕೈಮಾದ ಕೋಶಗಳನ್ನು ನೋಡಿದರೆ ಇದು ಪೇರಂಕೈಮಾದ ಕೋಶಗಳು ನಮಗೆ ಇಲ್ಲಿ ಅಂತರ್ಕೋಶೀಯ ಅವಕಾಶ ಕಾಣುತ್ತದೆ ಅಂದರೆ ಖಾಲಿ ಜಾಗ ಅಲ್ಲಿ ಇದೆ ಅದುದರಿಂದ ಅಲ್ಲಿ ಗಾಳಿ ತುಂಬುತ್ತದೆ ಗಾಳಿ ತುಂಬುವುದನ್ನು ಏನು ಅಂತ ಹೇಳ್ತೇವೆ ಅಂತ ನಾವು ಕಲ್ತಿದ್ದೇವೆ ಇನ್ನು ನಾವು ಕೋಲಂಕೈಮಕ್ಕೆ ಬರುವಾಗ ಇಲ್ಲಿ ಸಣ್ಣ ಒಂದು ಖಾಲಿ ಜಾಗ ಕಾಣಬಹುದು ಪೇರಂಕೈಮಗಿಂತಲೂ ಕಡಿಮೆ ಇದು ಯಾವುದರಲ್ಲಿ ಇದು ಕೋಲಂಕೈಮಕ್ಕೆ ಬರುವಾಗ ಆದರೆ ಇನ್ನು ನಾವು ಸ್ಕ್ಲೀರಂಕೈಮದಲ್ಲಿ ನೋಡುವಾಗ ಇದರಲ್ಲಿ ಅಂತರ್ಕೋಶೀಯ ಅವಕಾಶಗಳು ಇಲ್ಲ ಇದು ಸ್ಕ್ಲೀರಂಕೈಮದಲ್ಲಿ ಅರ್ಥ ಆಯ್ತಲ್ವ ಮಕ್ಕಳೇ ಕೆಲವೊಮ್ಮೆ ಎಕ್ಸಾಮಿಗೆ ಮೂರು ವ್ಯತ್ಯಾಸವನ್ನು ಕೇಳ್ತಾರೆ ಯಾವುದರ ವ್ಯತ್ಯಾಸ ಅದರ ಅಂತರ್ಕೋಶೀಯ ಅವಕಾಶಗಳಲ್ಲಿರುವಂತಹ ವ್ಯತ್ಯಾಸಗಳನ್ನು ಕೇಳ್ತಾರೆ ಅದಿಷ್ಟು ಸ್ಕ್ಲೀರಂಕೈಮಾದ ಬಗ್ಗೆ ಏನೆಲ್ಲ ಕಲಿತೆವು ಸ್ಕ್ಲೀರಂಕೈಮ ಯಾಕೆ ಬೇಕು ಸ್ಕ್ಲೀರಂಕೈಮ ಯಾವಾಗಲೂ ಸಸ್ಯಗಳಿಗೆ ಅಥವಾ ಸಸ್ಯದ ಎಲ್ಲ ಭಾಗಗಳಿಗೆ ಆ ನೋಡಿ ದೃಢತೆಯನ್ನು ಸ್ಟಿಫ್ನೆಸ್ ಅನ್ನು ಕೊಡೋದು ಅಂತ ಅಥವಾ ಹಾರ್ಡಾಗಿಟ್ಟುಕೊಳ್ಳೋದು ಅಂತ ನೀವು ನೆನಪಿಸಿಟ್ಟುಕೊಳ್ಳಿ ಎಲ್ಲಿ ಎಲ್ಲಿ ಕಾಣ್ತದೆ ಇದು
ಹೌದು ತೆಂಗಿನಕಾಯಿಯ ಸಿಪ್ಪೆಯಲ್ಲಿ ನಮಗೆ ಕಾಣಬಹುದು ಅದೇ ತರ ಮರದ ಕಾಂಡದಲ್ಲಿ ಕಾಣಬಹುದು ಅದೇ ತರ ಎಲೆಗಳಲ್ಲಿಯೂ ಕಾಣಬಹುದು ಬೀಜಗಳು ಮತ್ತು ಕಾಯಿಗಳ ಕವಚದಲ್ಲಿ ಕೂಡ ಕಾಣಬಹುದು ಅಂತ ನಾವು ಉದಾಹರಣೆ ತಕೊಂಡು ಕಲ್ತೆವು ಇನ್ನು ಅಂತರ್ಕೋಶೀಯ ಅವಕಾಶ ಇಲ್ಲ ಅಲ್ಲಿ ಅಂತ ಕಲ್ತೆವು ಆದರೆ ನಾವು ಸ್ಕ್ಲೀರಂ ಕೈಮಾದ ಬಗ್ಗೆ ಮುಗಿಯಿತು ಇನ್ನು ನಾವು ಮುಂದಿನ ಅಂಗಾಂಶವಾದ ಎಪಿಡರ್ಮಿಸ್ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಎರಡನೆಯದು ಇದು ಮೂರನೆಯದು ನಾಲ್ಕನೆಯದು ಎಪಿಡರ್ಮಿಸ್ ಅಂಗಾಂಶ ಎಪಿಡರ್ಮಿಸ್ ಅಂಗಾಂಶ ಎಪಿಡರ್ಮಿಸ್ ಅಂಗಾಂಶ ಅಂತ ಹೇಳುವಾಗ ನೋಡಿ ಇದು ಅತ್ಯಂತ ಹೊರಪದರದ ಅಂಗಾಂಶ ಹೊರಮೈ ಅಂತ ಹೇಳಬಹುದು ನಮಗೆ ನೋಡಿ ಈಗ ಈ ಹೊರಪದರದ ಅಂಗಾಂಶ ಏನು ಮಾಡುತ್ತದೆ ಅಂತ ಹೇಳಿದರೆ ಇದು ಒಂದು ಆ ಪೂರ್ತಿ ದೇಹವನ್ನು ಆ ಜೀವಿಯ ದೇಹವನ್ನು ಏನು ಮಾಡುತ್ತದೆ ಕಾಪಾಡಿಕೊಳ್ಳುತ್ತದೆ ಅಂತ ಹೇಳಬಹುದು ಈಗ ನಮ್ಮಲ್ಲಿ ಎಪಿಡರ್ಮಿಸ್ ಅಂಗಾಂಶ ಇದೆಯಾ ನಮ್ಮಲ್ಲಿ ಎಪಿಡರ್ಮಿಸ್ ಅತ್ಯಂತ ಹೊರಪದರದ ಅಂಗಾಂಶ ಇದೆಯಾ ಇದೆ ಯಾವುದು ಹೌದು ಅದು ನಮ್ಮ ಚರ್ಮ ಚರ್ಮದ ಕಾರ್ಯವೇನು ಮಕ್ಕಳೇ ಚರ್ಮ ಏನು ಮಾಡುತ್ತದೆ ಹೌದು ಚರ್ಮ ನಮ್ಮ ಶರೀರವನ್ನು ಏನು ಮಾಡುತ್ತದೆ ಕಾಪಾಡಿಕೊಳ್ಳುತ್ತದೆ ಯಾವುದೇ ತಂಪಾಗಲಿ ಹೆಚ್ಚು ತಂಪಾಗದೇ ಹಾಗೂ ಹೆಚ್ಚು ಬಿಸಿಯಾಗದೇ ಹಾಗೆ ಕೂಡ ಉಷ್ಣತೆಯನ್ನು ಎಲ್ಲ ನಮ್ಮ ಶರೀರವನ್ನು ಕಾಪಾಡುವುದೇ ಇದರ ಕಾರ್ಯ ಗೊತ್ತಾಯ್ತಲ್ವಾ ಆದುದರಿಂದ ನಾವು ಚರ್ಮವನ್ನು ನಮ್ಮ ದೇಹದ ಹೊದಿಕೆ ಅಂತ ಹೇಳ್ತೇವೆ ನಮ್ಮ ದೇಹದ ಹೊದಿಕೆ ಅಂತ ಹೇಳ್ತೇವೆ ಇದೇ ತರದ ಹೊದಿಕೆ ನಮ್ಮ ಭೂಮಿಗೂ ಇದೆ ಅದು ಯಾವುದು ಹೌದು ಅದು ವಾತಾವರಣ ಅಂತ ಹೇಳೋದು ನಮ್ಮ ಭೂಮಿಯ ಹೊದಿಕೆ ನಮಗೂ ಹೊದಿಕೆ ಇದೆ ನಮ್ಮ ಭೂಮಿಗೂ ಹೊದಿಕೆ ಇದೆ ಆದರೆ ಸಸ್ಯಗಳಿಗಿದೆಯಾ ಇಂತಹ ಹೊದಿಕೆ ಹೌದು ಅದುವೇ ಸಸ್ಯದ ಎಪಿಡರ್ಮಿಸ್ ಅಂಗಾಂಶ ಎಪಿಡರ್ಮಿಸ್ ಅಂಗಾಂಶ ಅಂತ ಹೇಳಿದರೆ ಇದು ಫುಲ್ ಸಸ್ಯದ ಅತ್ಯಂತ ಹೊರಪದರ ಫುಲ್ ಸಸ್ಯ ಶರೀರವನ್ನೇ ಇದು ಆವರಿಸಿರುತ್ತದೆ ಗೊತ್ತಾಯ್ತಲ್ವಾ ಆದರೆ ಇದು ಒಂದೇ ಪದರದ ಜೀವಕೋಶ ಅರ್ಥ ಆಯ್ತು ಮಕ್ಕಳೇ ಇದು ಒಂದೇ ಪದರ ಅಂತ ಹೇಳಿದರೆ ಆದರೆ ಈ ಎಪಿಡರ್ಮಿಸ್ ಅಂಗಾಂಶ ಒಂದು ತೆಳುವಾದ ಪದರವಾಗಿರಬಹುದು ಯಾಕೆ ಅಂತ ಹೇಳಿದರೆ ಅದರಲ್ಲಿ ಒಂದೇ ಪದರದ ಜೀವಕೋಶಗಳು ಇರುವುದರಿಂದ ತೆಳುವು ಆಗಿರಬಹುದು ಇದು ಇನ್ನು ನಾವು ಸಸ್ಯದ ಎಪಿಡರ್ಮಿಸ್ ಎಲ್ಲಿ ಎಲ್ಲ ಕಾಣಬಹುದು ಎಲೆಗಳಲ್ಲಿ ಸಸ್ಯದ ಎಪಿಡರ್ಮಿಸ್ ಇರಬಹುದಾ ಇರಬಹುದು ಯಾಕೆ ಸಸ್ಯಗಳಲ್ಲಿ ಎಲೆಗಳಲ್ಲಿ ಕೂಡ ನೋಡಿ ಅತ್ಯಂತ ಹೊರಗಿನ ನಮಗೆ ಕಾಣುವಂತಹ ಭಾಗವೇ ಎಪಿಡರ್ಮಿಸ್ ಇನ್ನು ಹೂಗಳಲ್ಲಿ ಇರಬಹುದಾ ಎಪಿಡರ್ಮಿಸ್ ಅಂಗಾಂಶ ಹೌದು ಇದೆ ಯಾವುದು ಅದು ಕೂಡ ಈ ಹೂವಿನ ಅತ್ಯಂತ ಹೊರಗಡೆ ನಮಗೆ ಕಾಣುವಂತಹ ಭಾಗ ಉಂಟಲ್ಲ ನಾವು ಮುಟ್ಟುವಂತಹ ಭಾಗ ಉಂಟಲ್ಲ ಇದೆಲ್ಲ ಕೂಡ ಎಪಿಡರ್ಮಿಸ್ ಅಂಗಾಂಶ ಆದರೆ ಇದರಲ್ಲಿ ಹೇಳ್ಬೋದು ಎಪಿಡರ್ಮಿಸ್ ಅಂಗಾಂಶ ಇದೆಯಾ ಹೌದು ಇದರಲ್ಲಿ ಕೂಡ ಅತ್ಯಂತ ಹೊರಗಿನ ಭಾಗವೇ ಏನಾಗ್ತದೆ ಎಪಿಡರ್ಮಿಸ್ ಅಂಗಾಂಶ ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ ಮಕ್ಕಳೇ ನೀವು ಟೊಮ್ಯಾಟೊ ಗಿಡವನ್ನು ನೋಡಿದ್ದೀರಾ ಹೇಗಿರ್ತದೆ ಅದರಲ್ಲಿ ಹೌದು ಅದರಲ್ಲಿ ನಾವು ಟೊಮ್ಯಾಟೊ ಗಿಡವನ್ನು ನೋಡಿದರೆ ಟೊಮ್ಯಾಟೊದಲ್ಲಿ ನಮಗೆ ಕಾಣ್ತದೆ ನೋಡಿ ಹೀಗೆ ಸಣ್ಣ ಸಣ್ಣ ಕೂದಲಿನಂತಹ ಸಣ್ಣ ಸಣ್ಣ ರಚನೆಯನ್ನು ಕಾಣಬಹುದು ನೋಡ್ಲಿಲ್ಲದಿದ್ದರೆ ಇವತ್ತೇ ನಿಮ್ಮ ಮನೆಯಲ್ಲಿ ಟೊಮ್ಯಾಟೊ ಗಿಡ ಇದ್ದರೆ ನೀವೊಮ್ಮೆ ಗಮನಿಸಿ ಅದರಲ್ಲಿ ಅತ್ಯಂತ ಹೊರಗಿನ ಎಪಿಡರ್ಮಿಸ್ ಅಂಗಾಂಶದಲ್ಲಿ ಏನೋ ಒಂದು ವಸ್ತು ಇದೆ ಸಣ್ಣ ನಾರಿನಂತಹ ವಸ್ತು ಕೂಡ ಇರಬಹುದು ಗೊತ್ತಾಯ್ತಲ್ವಾ ಇದು ಕೂಡ ಎಪಿಡರ್ಮಿಸ್ ಅಂಗಾಂಶವೇ ನಿಮ್ಮ ಗುಲಾಬಿ ಗಿಡವನ್ನು ನೋಡಿದ್ದೀರಾ ಗುಲಾಬಿ ಗಿಡದಲ್ಲಿ ಕೂಡ ನೋಡಿ ಮಕ್ಕಳೇ ಮುಳ್ಳುಗಳಿದೆ ಈ ಮುಳ್ಳುಗಳು ಕೂಡ ಒಂದು ಥರದ ಎಪಿಡರ್ಮಿಸ್ ಅಂಗಾಂಶವೇ ಆದರೆ ಅದರ ಶರೀರದ ಅತ್ಯಂತ ಹೊರಭಾಗದಲ್ಲೇ ಇದೇ ಇದೆ ಇದನ್ನು ಕೂಡ ನಾವು ಎಪಿಡರ್ಮಿಸ್ ಅಂಗಾಂಶ ಅಂತ ಹೇಳ್ಬೋದು ಆದರೆ ನೀವು ಕಳ್ಳಿ ಗಿಡ ನೋಡಿದ್ದೀರಾ ಕ್ಯಾಕ್ಟಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕಳ್ಳಿ ಗಿಡದಲ್ಲಿ ಕೂಡ ನೋಡಿದ್ದೀರಾ ಕಳ್ಳಿ ಗಿಡ ನೋಡದವರಿದ್ದರೆ ಇಲ್ಲಿ ಒಮ್ಮೆ ನೋಡಿ ನೋಡಿ ಮಕ್ಕಳೇ ಇಲ್ಲಿ ಕ್ಯಾಕ್ಟಸ್ ಇದೆ ಅಥವಾ ಕಳ್ಳಿ ಗಿಡ ಇದೆ ಈ ಕಳ್ಳಿ ಗಿಡದಲ್ಲಿ ಕಾಣ್ತದೆಯಾ ನಿಮಗೆ ಏನಿದೆ ಎಲೆಗಳಿದೆಯಾ ಇಲ್ಲ ಈ ಕಳ್ಳಿ ಗಿಡದಲ್ಲಿ ಎಲೆಗಳಿಲ್ಲ ಆದರೆ ಈ ಎಲೆಗಳು ಏನಾಯಿತು ಎಲೆಗಳ ತರವೇ ಇಲ್ಲಿ ಯಾವುದು ಮುಳ್ಳುಗಳಿದೆ ಎಲೆಗಳಿಲ್ಲ ಆದರೆ ಮುಳ್ಳುಗಳಿದೆ ಇನ್ನು ಈ ಕ್ಯಾಕ್ಟಸಲ್ಲಿ ಅಥವಾ ಈ ಕಳ್ಳಿ ಗಿಡದಲ್ಲಿ ನಿಮಗೆ ಎಪಿಡರ್ಮಿಸ್ ಅಂಗಾಂಶ ಇದೆಯಾ ಇಲ್ವಾ ಅಂತ ಹೇಳ್ಬೋದಾ ಇದೆ ಆದರೆ ಈ ಮುಳ್ಳು ಕೂಡ ಎಪಿಡರ್ಮಿಸ್ ಅಂಗಾಂಶ ಹೌದಾ ಅಲ್ವಾ ಹೌದು ಆದರೆ ಯಾಕೆ ಈ ಕ್ಯಾಕ್ಟಸಲ್ಲಿ ಎಲೆಗಳಿಲ್ಲ ಯಾಕಾಗಿರಬಹುದು ಕ್ಯಾಕ್ಟಸ್ ಎಲ್ಲಿ ಬೆಳೆಯುತ್ತದೆ ಹೌದು ಈ ಕಳ್ಳಿ ಗಿಡಗಳು ಮರುಭೂಮಿಯಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಜಾಗದಲ್ಲಿ ಇದು ಬೆಳೆಯುತ್ತದೆ ಆದರೆ ನಿಮಗೆ ಗೊತ್ತುಂಟು ಎಲೆಗಳ ಬಗ್ಗೆ ಎಲೆಗಳಲ್ಲಿ ಏನಾಗ್ತದೆ ಹೌದು ನೀರಿನ ನಷ್ಟ ಉಂಟಾಗ್ತದೆ ಅದನ್ನು ತಡ್ಕೊಳ್ಳಿಕ್ಕೆ ಹೆಚ್ಚು ನೀರು ಇದಾದರೆ ಏನಾಗ್ಬೋದು ಇದರಲ್ಲಿ
ಫಸ್ಟ್ ಆಫ್ ಆಲ್ ಅದಕ್ಕೆ ನೀರು ಸಿಕ್ಕೋದಿಲ್ಲ, ಮರುಭೂಮಿಯಲ್ಲಿರೋದು. ಆವಾಗ ನೀರು ಸಿಕ್ಕಲಿಲ್ಲದ್ರೆ ನಮ್ಮ ಹಾಗೆ ಇದಕ್ಕೆ ಕೂಡ ಡಿಹೈಡ್ರೇಷನ್ ಆಗಬಹುದು. ಏನು ಡಿಹೈಡ್ರೇಷನ್ ಗೊತ್ತುಂಟು, ನಾವು 8ನೇಯಲ್ಲಿ ಕಲ್ತಿದ್ದೇವೆ. ಆದುದರಿಂದ ಏನು ಮಾಡುತ್ತದೆ ಇದು, ಎಲೆಗಳಲ್ಲಿ ನೀರಿನ ನಷ್ಟವನ್ನು ತಡೆಕೊಳ್ಳಿಕ್ಕೆ ಇದರಲ್ಲಿ ಎಲೆಗಳು ಇಲ್ಲ, ಎಲೆಗಳ ರೂಪದಲ್ಲಿ ಅದರಲ್ಲಿ ಮುಳ್ಳುಗಳು ಇದೆ. ಗೊತ್ತಾಯ್ತು. ಇನ್ನು ನಾವು ಏನು ಎಪಿಡರ್ಮಿಸ್ ಅಂಗಾಂಶ ಏನು ಮಾಡುತ್ತದೆ, ಎಲ್ಲಾ ಭಾಗಗಳನ್ನು, ಈಗ ಅದು ಬೇರಾಗಿರಬಹುದು, ಬೇರಿನಲ್ಲಿ ಎಪಿಡರ್ಮಿಸ್ ಅಂಗಾಂಶ ಇದೆಯಾ, ಇದೆ, ಎಲೆಗಳಲ್ಲೇ ಇದೆ, ಹೂವುಗಳಲ್ಲಿ ಇದೆ, ಕಾಯಿಗಳಲ್ಲಿ, ಕಾಂಡದಲ್ಲಿ, ಎಲ್ಲಾ ಕಡೆ ಇದೆ. ಆದರೆ ಇದು ಅತ್ಯಂತ ಹೊರಪದರ, ಎಲ್ಲ ಮೈಯನ್ನ ಅದರ ಫುಲ್ ಹೊರಮೈಯನ್ನೇ ಏನಾಗಿದೆ, ಆವೃತವಾಗಿರುವಂತಹ ಒಂದು ಅಂಗಾಂಶ. ಈ ಅಂಗಾಂಶ ಏನು ಮಾಡ್ತದೆ, ಎಲ್ಲಾ ಭಾಗಗಳನ್ನು ರಕ್ಷಿಸುತ್ತದೆ. ಶರೀರದ ಸಸ್ಯ ಶರೀರದ ಎಲ್ಲಾ ಭಾಗಗಳನ್ನು ಕೂಡ ಇದು ರಕ್ಷಿಸ್ತದೆ. ಆದರೆ ಹೇಳಿ ಮಕ್ಕಳೇ, ಅಲ್ಲಿ ಅಂತರ್ಕೋಶೀಯ ಅವಕಾಶಗಳು ಇರಬಹುದಾ ಇಲ್ವಾ? ಪ್ಯಾರಂಕೈಮದಲ್ಲಿ ಗೊತ್ತಾಯಿತು, ಎಲ್ಲದರಲ್ಲಿ ಕೂಡ ನಮಗೆ ಗೊತ್ತಾಯಿತು ಹೇಗುಂಟು ಕೋಶೀಯ ಅವಕಾಶ. ಆದರೆ ಎಪಿಡರ್ಮಿಸ್ ಅಂಗಾಂಶದಲ್ಲಿ ಹೇಗಿರಬಹುದು ಹೇಳಿ? ಹೌದು, ಈಗ ಒಂದು ಉದಾಹರಣೆ ಹೇಳ್ತೇನೆ. ಈಗ ನಮ್ಮದೇ ಎಪಿಡರ್ಮಿಸ್ ತಗೊಳ್ಳೋ, ನಮ್ಮ ಚರ್ಮ, ನಮ್ಮ ಚರ್ಮದಲ್ಲಿ ತುಂಬ ಅಂತರ್ಕೋಶೀಯ ಅವಕಾಶಗಳಿಂದ ಇದೆ, ಅಂದರೆ ಖಾಲಿ ಜಾಗಗಳಿದೆ, ಅದಂದರೆ ಅದರಲ್ಲಿ ನಮ್ಮ ರಂಧ್ರಗಳಿದೆ ಅಂತ ಆದರೆ ಏನಾಗ್ಬೋದು, ನಮ್ಮ ಚರ್ಮದ ಪ್ರಯೋಜನವೇನು? ಪ್ರಯೋಜನ ಇಲ್ಲ. ಚರ್ಮ ಇದ್ದು ಏನಾಗ್ತದೆ, ಚರ್ಮದಲ್ಲಿ ಫುಲ್ ತೂತಿದ್ದರೆ ಗಾಳಿಯೂ ಹೋಗ್ಬೋದು, ನೀರು ಹೋಗ್ಬಹುದು, ಬೇಕಾದಷ್ಟು ನಮ್ಮ ಶರೀರಕ್ಕೆ ಉಷ್ಣ ಕೂಡ ಸಿಗ್ಬೋದು. ಅದು ಕಷ್ಟ ಅಲ್ವಾ? ಹೌದು. ಆದುದರಿಂದ ಇದನ್ನು ತಡ್ಕೊಳ್ಳುವುದು ಕೂಡ ಈ ಎಪಿಡರ್ಮಿಸ್ ಅಂಗಾಂಶದ ಕಾರ್ಯವೇ. ಆದರೆ ಏನಾಗ್ತದೆ, ಇಲ್ಲಿ ಅಂತರ್ಕೋಶೀಯ ಅವಕಾಶಗಳು ಇಲ್ಲ. ಹೇಗೆ ಬರಿಬಹುದು ನಮಗೆ, ಬಿಡಿಸಿ ತೋರಿಸುವುದಾದರೆ ನಮಗೆ ಕ್ಲೀರಂಕೈಮದಲ್ಲಿ ನೋಡಿದ ಹಾಗೆ ಕೂಡ ಎಪಿಡರ್ಮಿಸಲ್ಲಿ ಕಾಣಬಹುದು. ಇದು ಪ್ಯಾರಂಕೈಮದಲ್ಲಿ, ಇದು ಕೋಲಂಕೈಮದಲ್ಲಿ, ಕ್ಲೀರಂಕೈಮದಲ್ಲಿ, ಇದು ಎಪಿಡರ್ಮಿಸ್ ಅಂಗಾಂಶದಲ್ಲಿ. ಗೊತ್ತಾಯಿತು ಮಕ್ಕಳೇ? ಆಯಿತು. ನಾವು ಗೊತ್ತಾಯಿತು ನಮಗೆ ಎಲ್ಲ ಭಾಗವನ್ನೇ ಇದು ಕವರ್ ಮಾಡಿದೆ ಅಂತ, ಎಲ್ಲ ಭಾಗದನ್ನೇ ಇದು ಕವರ್ ಮಾಡಿದೆ ಅಂತ ಗೊತ್ತಾಯಿತು. ಆದರೆ ಎಪಿಡರ್ಮಿಸ್ ಅಂಗಾಂಶ, ಎಲೆಯಲ್ಲಿರುವಂತಹ ಎಪಿಡರ್ಮಿಸ್ ಅಂಗಾಂಶಗಳು ನೋಡಿ, ಎಲೆಗಳಲ್ಲಿರುವಂತಹ ಎಪಿಡರ್ಮಿಸ್ ಅಂಗಾಂಶಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರ್ತದೆ. ಗೊತ್ತುಂಟ ಆ ರಂಧ್ರಗಳ ಹೆಸರೇನು ಅಂತ ಹೇಳಿ? ಹೌದು, ನಾವು ಸಣ್ಣ ತರಗತಿಯಲ್ಲೇ ಕಲ್ತಿದ್ದೇವೆ, ಅದು ಪತ್ರರಂಧ್ರಗಳು. ಏನು ಈ ಪತ್ರರಂಧ್ರ, ಏನು ಈ ಪತ್ರರಂಧ್ರ? ಹೌದು, ಪತ್ರರಂಧ್ರದ ಕಾರ್ಯವೇನು, ಪತ್ರರಂಧ್ರದ ಕಾರ್ಯವೇನು, ನಾವು ಸಣ್ಣ ತರಗತಿಗಳಲ್ಲಿ ಇದನ್ನು ಕಲ್ತಿದ್ದೇವೆ. ನೋಡಿ, ಈ ಪತ್ರರಂಧ್ರಗಳಲ್ಲಿ ಮೂತ್ರಪಿಂಡದಂತಹ ಆಕಾರ ಹೇಗಿರ್ತದೆ, ಮೂತ್ರಪಿಂಡದ ಆಕಾರ ನೋಡಿ ಹೀಗೆ ಇರ್ತದೆ ಅಲ್ವಾ, ಮೂತ್ರಪಿಂಡದ ಆಕಾರ, ಅತ್ರ ಕಿಡ್ನಿ ಶೇಪ್ ಅಂತ ಹೇಳಬಹುದು. ಇಂತಹ ಆಕಾರದ ಜೀವಕೋಶಗಳಿರ್ತದೆ. ಈ ಜೀವಕೋಶಗಳು ಫುಲ್ ಇದನ್ನು ಆವೃತವಾಗಿರ್ತದೆ. ಅಂತಹ ಜೀವಕೋಶಗಳನ್ನು ನಾವು ಕಾವಲು ಜೀವಕೋಶ ಅಂತ ಹೇಳ್ತೇವೆ. ಏನು ಅಂತ ಹೇಳಿ, ಕಾವಲು ಜೀವಕೋಶ, ಕಾವಲು ಜೀವಕೋಶ. ನೋಡಿ, ಹೆಸರಲ್ಲೇ ಗೊತ್ತಾಗ್ತದೆ, ಕಾವಲು ಅಂತ ಹೇಳಿದ್ರೆ ಏನು, ವಾಚ್ಮ್ಯಾನ್ ಅಂತ ಹೇಳ್ಬೋದು. ಒಂದು ದೊಡ್ಡ ಕಟ್ಟಡ ಇದೆ ಅಥವಾ ಯಾವುದಾದ್ರೂ ಮಾಲ್ಗಳಿದೆ, ಅಲ್ಲಿ ಒಬ್ಬರು ವಾಚ್ಮ್ಯಾನ್ ಇರ್ತದೆ, ಕಾಯುವವರು ಇರ್ತಾರಲ್ವ. ಅದೇ ತರ ಎಲ್ಲಿದೆ, ಈ ಸಸ್ಯಗಳಲ್ಲಿ ಕೂಡ ಕಾವಲು ಜೀವಕೋಶಗಳಿದೆ. ಏನಾಗಿರಬಹುದು ಇದರ ಕಾರ್ಯ? ಹೌದು, ಇದು ಕಾಯುತ್ತದೆ ಅಲ್ವಾ, ಕಾವಲುಗಾರರು. ಎಲ್ಲಿ ಕಂಡುಬಿಡ್ತದೆ ಇದು? ಪತ್ರರಂಧ್ರಗಳಲ್ಲಿ ಮೂತ್ರಪಿಂಡದಂತಹ ಆಕಾರದ ಎರಡು ಜೀವಕೋಶಗಳಿಂದ ಆವೃತವಾಗಿದೆ. ಅಂತಹ ಜೀವಕೋಶಗಳನ್ನು ನಾವು ಕಾವಲು ಜೀವಕೋಶಗಳು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಆದ್ರ ಪತ್ರರಂಧ್ರಗಳ ಶೇಪ್ ಅಥವಾ ಆಕಾರ ಹೇಗೆ ಅಂತ ಕೇಳಿದರೆ, ಹೇಳಿದರೆ ಆಯಿತು, ಇದು ಕಿಡ್ನಿಯ ಶೇಪಲ್ಲಿ ಇರ್ತದೆ. ಇನ್ನು ಪತ್ರರಂಧ್ರಗಳಲ್ಲಿ ಕಾವಲು ಜೀವಕೋಶಗಳಿದೆ ಅಂತ ಗೊತ್ತಾಯಿತು. ಇನ್ನು ಆ ಕಾವಲು ಜೀವಕೋಶಗಳ ಕಾರ್ಯ ಕೂಡ ನಮಗೆ ಈಗಾಗಲೇ ಗೊತ್ತಾಯಿತು. ಇನ್ನು ಇದು ಏನು ಮಾಡ್ತದೆ ಅಂತ ನೋಡುವ. ಆದರೆ ಪತ್ರರಂಧ್ರಗಳ ಕಾರ್ಯಗಳು ಏನು, ಏನಾಗಿರ್ಬೋದು ಪತ್ರರಂಧ್ರಗಳ ಕಾರ್ಯ? ಹೌದು, ಇದು ವಾತಾವರಣದ ಅನಿಲ ವಿನಿಮಯ ಪ್ರಕ್ರಿಯೆಗೆ ಸಹಾಯ ಮಾಡ್ತದೆ. ಏನು ಹಾಗೆ ಹೇಳಿದರೆ, ಹೌದು, ನಮಗೆ ಗೊತ್ತುಂಟು ಸಸ್ಯ ಜೀವಕೋಶಗಳಿಗೆ ಬೇಕಾದಂತಹ ಅನಿಲಗಳು ಯಾವುದು, ಈ ಅನಿಲಗಳನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಬಿಡಿಸಿ ತೋರಿಸ್ತೇನೆ ಮಕ್ಕಳೇ. ಇದು ಈಗ ಪತ್ರರಂಧ್ರಗಳಾಗಿದ್ದರೆ, ಪತ್ರರಂಧ್ರಗಳಾಗಿದ್ದರೆ ಈ ಪತ್ರರಂಧ್ರಗಳಲ್ಲಿ ನೋಡಿ ಇದು ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಅದು ಓಪನ್ ಆಗುವಾಗ ಮತ್ತು ಕ್ಲೋಸ್ ಆಗುವಾಗ ಅಂತ ಹೇಳ್ಬೋದು. ನಮಗೆ ಹೇಗಿರ್ತದೆ ನೋಡಿ, ಇದು ಓಪನ್ ಆಗಿ ಇದ್ದರೆ ಅಲ್ಲಿ ಒಂದು ನೋಡಿ, ಈಗ ನಮಗೊಂದು ತೂತು ಥರ ಕಾಣ್ತದೆ.
ಒಂದು ಹೋಲ್ ತರ ಕಾಣ್ತದೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಅನಿಲಗಳಾಗಿರಬಹುದು ನೀರಿನ ಅಂಶವಾಗಿರಬಹುದು ಎಲ್ಲ ಕೂಡ ಅದರೊಳಗೆ ಹೋಗಲಿಕ್ಕೂ ಬರಲಿಕ್ಕೂ ಸಹಾಯ ಮಾಡುತ್ತದೆ ಇನ್ನು ಇದು ಕ್ಲೋಸ್ ಆಗಿರುವಾಗ ಹೇಗಿರಬಹುದು ಕ್ಲೋಸ್ ಆಗಿರುವಾಗ ನೋಡಿ ಇದು ಇದರಲ್ಲಿ ಹೀಗೆ ಇದು ನಮಗೆ ಕಾಣುವುದಿಲ್ಲ ಹೀಗೆ ಇರ್ತದೆ ಇಲ್ಲಿ ಜಾಗವೇ ಇಲ್ಲ ಇಲ್ಲಿ ಜಾಗ ಇಲ್ಲ ಅದುದರಿಂದ ಏನಾಗ್ತದೆ ಕ್ಲೋಸ್ ಆಗಿದ್ದಾಗ ಯಾವುದೇ ಅನಿಲವಾಗಲಿ ನೀರಾಗಲಿ ಹೊರ ಹೋಗಲಿಕ್ಕೋ ಒಳ ಹೋಗಲಿಕ್ಕೋ ಇಲ್ಲ ಆದರೆ ಇದು ಓಪನ್ ಆಗಿರುವಾಗ ಏನಾಗ್ತದೆ ಅನಿಲಗಳು ಹೋಗುವಲಿಕ್ಕೆ ಮತ್ತು ಬರಲಿಕ್ಕೆ ಅಥವಾ ನೀರಿನ ಅಂಶ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಇದು ಸಹಾಯ ಮಾಡುತ್ತದೆ ಇದುವೇ ಅದರ ಕಾರ್ಯಗಳು ಎರಡನೇ ಕಾರ್ಯ ಅದನ್ನು ನಾವು ನೀರಿನ ಅಂಶವನ್ನು ನೀರಿನ ನಷ್ಟವನ್ನು ತಡೆಕೊಳ್ಳುತ್ತದೆ ಅದನ್ನು ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೇವೆ ನಾವು ಕಲ್ತಿದ್ದೇವೆ ಸಣ್ಣ ತರಗತಿಗಳಲ್ಲಿ ಇದು ಕೂಡ ಸಸ್ಯ ಯಾವುದರ ಪತ್ರ ರಂಧ್ರಗಳ ಕಾರ್ಯಗಳು ಹೌದು ಆದರೆ ಈಗ ಇದು ನಾವು ಯಾವುದು ಗಾಳಿಯ ವಿಷಯ ಹೇಳಿದೆವು ನೀರಿನ ವಿಷಯ ಕೂಡ ಹೇಳಿದೆವು ಇನ್ನು ಒಂದು ಕ್ವೆಶ್ಚನ್ ಮಕ್ಕಳಲ್ಲಿ ಎಲೆಗಳು ಬೇರಿನ ಹಾಗೆ ನೀರನ್ನು ಹೀರಿಕೊಳ್ಳುತ್ತದಾ ಎಲೆಗಳು ಬೇರಿನ ಹಾಗೆ ನೀರನ್ನು ಹೀರಿಕೊಳ್ಳಬಹುದು ನಮಗೆ ಗೊತ್ತುಂಟು ಎಲ್ಲಾ ಸಸ್ಯಗಳು ಈ ಲೋಕದಲ್ಲಿ ಎಷ್ಟು ಸಸ್ಯಗಳಿದೆಯೋ ಎಲ್ಲ ಸಸ್ಯಗಳು ಕೂಡ ನೀರನ್ನು ಬೇರಿನ ಮೂಲಕವೇ ಹೀರಿಕೊಳ್ಳುತ್ತದೆ ಅಂತ ಗೊತ್ತುಂಟು ನಮಗೆ ಆದರೆ ಈಗ ಒಂದು ಕ್ವೆಶ್ಚನ್ ಹುಟ್ಟಿತು ಇಲ್ಲಿ ಎಲೆಗಳು ಬೇರಿನ ಹಾಗೆ ನೀರನ್ನು ಹೀರಿಕೊಳ್ಳಬಹುದಾ ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ನೀರಿನ ನಷ್ಟವನ್ನು ಕಲ್ತೆವು ನಷ್ಟ ಅಂತ ಹೇಳಿದ್ರೆ ಏನು ನೀರು ಹೆಚ್ಚಿನ ನೀರು ಏನಾಗ್ತದೆ ಹೊರಗಡೆ ಅನಿಲದ ರೂಪದಲ್ಲಿ ಹೋಗುವುದು ಅದನ್ನು ನಾವು ಕಲ್ತೆವು ಆದರೆ ಇದೇ ಎಲೆಗಳಿಗೆ ನೀರನ್ನು ಹೀರುವಂತಹ ಸಾಮರ್ಥ್ಯ ಇರಬಹುದಾ ಏನು ಹೇಳ್ತೀರಾ ಇರಬಹುದು ನೋಡಿ ಒಂದು ಸಣ್ಣ ಚಟುವಟಿಕೆ ಮೂಲಕ ಇದನ್ನು ನಾವು ನೋಡಿಕೊಳ್ಳೋಣ ನೋಡಿ ಇಲ್ಲಿ ನಾನೊಂದು ಎಲೆಯನ್ನು ತೆಗೆದಿದ್ದೇನೆ ಈ ಎಲೆ ನಿಮಗೆಲ್ಲ ಪರಿಚಯ ಇರುವಂತಹ ಎಲೆಯೇ ನಾವು ಇದನ್ನು ಉಪಯೋಗಿಸ್ತೇವೆ ತಿಂಡಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಯಾವ ತಿಂಡಿ ಅದು ಹೌದು ನೋಡಿ ಈಗ ಈ ಎಲೆಗೆ ನಾನು ಸ್ವಲ್ಪ ನೀರನ್ನು ಹಾಕಿ ನೋಡ್ತೇನೆ ನೀವು ಮಳೆಗಾಲದಲ್ಲಿ ನೋಡಿರ್ಬೋದು ಮಳೆ ಬರುವಾಗ ಏನಾಗ್ತದೆ ಈ ಎಲೆಗೆ ಅಂತ ಹೇಳಿ ನೋಡಿ ಇಲ್ಲಿ ಸ್ವಲ್ಪ ಎಲೆಯನ್ನು ನೀರನ್ನು ಹಾಕ್ತೇನೆ ಏನಾಯಿತು ಹಾಕಿದ ಕೂಡಲೇ ಈ ನೀರು ಹೊರಗಡೆ ಬರ್ತದೆ ಇದು ಯಾಕೆ ಅಂತ ನಮ್ಮ ಯಾಕೆ ಅಂತ ನೋಡಿ ಮಕ್ಕಳು ಇದು ಯಾಕಾಗಿರಬಹುದು ಹೀಗೆ ಅದೇ ಥರ ಇನ್ನೊಂದು ಎಲೆಯಲ್ಲಿ ನಾನು ಮಾಡ್ತೇನೆ ನೋಡಿ ಇನ್ನೊಂದು ಎಲೆಯಲ್ಲಿ ಕೂಡ ಮಾಡ್ತೇನೆ ನೀರನ್ನು ಹಾಕ್ತೇನೆ ಹಾಕಿದಷ್ಟು ನೀರು ಕೆಳಗಡೆ ಬರ್ತಾ ಉಂಟು ಹಾಕಿದಷ್ಟು ನೀರು ಎಷ್ಟು ನೀರು ಹಾಕಿದ್ದೇನೆ ಅಷ್ಟೇ ನೀರು ಕೆಳಗಡೆ ಬರ್ತಾ ಉಂಟು ಇದು ಯಾಕೆ ಈ ಎಲೆಗಳಲ್ಲಿ ಹೀಗಾಗ್ತದೆ ಇದೇ ನೀರನ್ನು ನೀವು ಬೇರಿಗೆ ಹಾಕಿ ನೋಡಿ ಬೇರು ಹೀರಿಕೊಳ್ಳಬಹುದು ಆದರೆ ಎಲೆಗಳು ನೀರನ್ನು ಯಾವಾಗಲೂ ಹೀರಿಕೊಳ್ಳುವುದಿಲ್ಲ ಆದರೆ ನೀರು ಯಾವಾಗಲೂ ಹೀರುವುದು ಬೇರಿನ ಮೂಲಕ ಮಾತ್ರ ಬೇರೆ ಯಾವುದೇ ಅಂಗಾಂಶಗಳು ಕೂಡ ಏನಾಗ್ತದೆ ನೀರನ್ನು ಹೀರುವಂತಹ ಸಾಮರ್ಥ್ಯ ಇಲ್ಲ ಆದರೆ ಸಸ್ಯದ ಬೇರಿನಲ್ಲಿರುವಂತಹ ಎಪಿಡರ್ಮಿಸ್ ಅಂಗಾಂಶಕ್ಕೆ ಇದೊಂದು ಕಾರ್ಯ ಇದೆ ಅದು ನೀರನ್ನು ಹೀರಿಕೊಡ್ತದೆ ಈಗಾಗಲೇ ನಮಗೆ ಗೊತ್ತುಂಟು ಸುಮಾರು 80 ಅಥವಾ 75% ಸಸ್ಯ ಜೀವಕೋಶಗಳಲ್ಲಿ ನೀರೇ ಕಾಣ್ತದೆ ಅಂತ ಹೇಳಿ ಸಸ್ಯ ಜೀವಕೋಶ ಅಷ್ಟು ನೀರನ್ನೇ ತುಂಬಿಕೊಂಡಿದೆ ಅಂತ ನಮಗೆ ಗೊತ್ತುಂಟು ಆದರೆ ಇದು ಯಾವುದೋ ಬೇರಿನಲ್ಲಿರುವಂತಹ ಎಪಿಡರ್ಮಿಸ್ ಅಂಗಾಂಶ ಹೀರಿಕೊಟ್ಟಂತಹ ನೀರು ಇದು ಸಸ್ಯ ಸಂಗ್ರಹಣೆ ಮಾಡಿ ಇಡೋದು ಗೊತ್ತಾಯ್ತಲ್ವಾ ಆಯ್ತು ಇನ್ನು ಸಾಮಾನ್ಯವಾಗಿ ಉದ್ದನೆಯ ಕೂದಲಿನಂತಹ ರಚನೆಗಳನ್ನು ಹೊಂದಿರುತ್ತದೆ ಕೆಲವೊಮ್ಮೆ ಏನಿರ್ತದೆ ಈ ಬೇರಿನ ಅಂಗಾಂಶಗಳು ಬೇರಿನ ಎಪಿಡರ್ಮಿಸ್ ಅಂಗಾಂಶಗಳು ಸಾಮಾನ್ಯವಾಗಿ ಉದ್ದನೆಯಾಗಿ ಕೂದಲಿನಂತಹ ರಚನೆಯನ್ನು ಹೊಂದಿರುತ್ತದೆ ಅವು ನೀರನ್ನು ಹೀರುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ ಆದರೆ ನಾರು ಬೇರುಗಳು ನೋಡಿ ತುಂಬ ನಾರು ಬೇರುಗಳಿರುವಂತಹ ಸಸ್ಯದಲ್ಲಿ ಹೆಚ್ಚು ಹೆಚ್ಚು ನೀರನ್ನು ಏನು ಮಾಡ್ಬೋದು ಹೀರಿಕೊಳ್ಬಹುದು ಅಂತ ಹೇಳೋದು ಇನ್ನು ಆದರೆ ಮರುಭೂಮಿಯ ಸಸ್ಯಗಳಲ್ಲಿ ನೋಡಿ ಹೇಗಿರ್ತದೆ ಮರುಭೂಮಿಯ ಸಸ್ಯಗಳಲ್ಲಿ ಹೇಗಿರಬಹುದು ಈ ಎಪಿಡರ್ಮಿಸ್ ಅಂಗಾಂಶ ಯಾಕೆ ಅಂತ ಹೇಳಿದರೆ ಇದು ಅಲ್ಲಿ ಅಪರೂಪಕ್ಕೆ ಒಮ್ಮೆ ನೀರು ಸಿಕ್ಕುವುದು ನಮಗೆ ಗೊತ್ತುಂಟು ಯಾವಾಗಲೂ ಅಲ್ಲಿ ನೀರು ಸಿಕ್ಕುವುದಿಲ್ಲ ಯಾವಾಗ ಒಮ್ಮೆ ಮಳೆ ಬರ್ತದೆ ಅದೇ ನಾವು ಹೇಳಿದ ಹಾಗೆ ಈ ಕಳ್ಳಿ ಗಿಡಗಳು ನೋಡಿ ಈ ಕಳ್ಳಿ ಗಿಡಗಳ ಎಪಿಡರ್ಮಿಸ್ ಅಂಗಾಂಶವು ಕ್ಯೂಟಿನ್ ಅಂತ ಹೇಳುವಂತಹ ಒಂದು ಮೇಣದಂತಹ ಪದರದಿಂದ ಉಂಟಾಗಿದೆ ಅದನ್ನು ನಾವು ಕ್ಯೂಟಿನ್ ಅಂತ ಹೇಳ್ತೇವೆ ನೋಡಿ ಇಂತಹ ಮೇಣದಂತಹ ಪದರದಿಂದ ಉಂಟಾಗಿದೆ ಎಲ್ಲ ಎಪಿಡರ್ಮಿಸ್ ಅಂಗಾಂಶವು ಸ್ವಲ್ಪ ದಪ್ಪವಾಗಿರ್ತದೆ ಆದರೆ ನಾವು ಮರುಭೂಮಿ ಸಸ್ಯಗಳನ್ನು ನೋಡಿದರೆ ಅದರಲ್ಲಿರುವಂತಹ ಎಪಿಡರ್ಮಿಸ್ ಅಂಗಾಂಶ ಯಾವಾಗ ನೋಡಿದರೂ ದಪ್ಪವಾಗಿ ಇರ್ತದೆ ನಾವು ಸೂಕ್ಷ್ಮದರ್ಶಕದಲ್ಲಿ ಇಟ್ಟು ನೋಡಿದರೆ ನಮಗೆ ಕಾಣಬಹುದು ಯಾವಾಗಲೂ ಅದು ದಪ್ಪವಾಗಿ ಇರ್ತದೆ ಅದನ್ನು ಕ್ಯೂಟಿನ್ ಅಂತ ಹೇಳ್ತಾರೆ ಇನ್ನು ಮತ್ತೊಂದು ಅಲ್ಲಿ ಇನ್ನೊಂದು ಕ್ವೆಶನ್ ಬರ್ತದೆ ಮಕ್ಕಳೇ ಮರದ ನಮಗೀಗ ಗೊತ್ತಾಯಿತು ಮರದ ಎಲೆಯು ನೀರನ್ನು ಹೀರಿಕೊಳ್ಳುವುದಿಲ್ಲ ಖಾಲಿ ಬೇರು ಮಾತ್ರ ನೀರನ್ನು ಹೀರಿಕೊಳ್ತದೆ ಆದರೆ ಮರದ ತೊಗಟೆ
ಕಾಂಡದ ಭಾಗಗಳು ನೀರನ್ನು ಹೀರಿಕೊಳ್ಳಬಹುದಾ ಇಲ್ಲ ಅದು ಕೂಡ ಮಾಡುವುದಿಲ್ಲ ಅದು ಅಥವಾ ಗಾಳಿಯನ್ನು ಹೀರಿಕೊಳ್ಳುತ್ತದ ಇಲ್ಲ ಅದು ಕೂಡ ಮತ್ತೊಂದು ತರದ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅದನ್ನು ಸೂಬರಿನ್ ಅಂತ ಹೇಳ್ತಾರೆ ಅನಂತ ಹೇಳಿ ಸೂಬರಿನ್ ಅಂತ ಹೇಳ್ತಾರೆ ಇದೆರಡು ರಾಸಾಯನಿಕ ವಸ್ತುಗಳು ಇದು ಎಲ್ಲಿರುವಂತದ್ದು ಮರುಭೂಮಿ ಸಸ್ಯಗಳಲ್ಲಿ ದಪ್ಪವಾದ ಎಪಿಡರ್ಮಿಸ್ ಇದೆ ಅದನ್ನು ನಾವು ಕ್ಯೂಟಿನ್ ಅಂತ ಹೇಳ್ತೇವೆ ಸೂಬರಿನ್ ಅಂತ ಹೇಳಿದರೆ ತೊಗಟೆಯ ಪದರದಲ್ಲಿರುವಂತ ಎಪಿಡರ್ಮಿಸ್ ಅಂಗಾಂಶ ಅಂಗಾಂಶದ ಒಂದು ಭಾಗ ಇದು ಇದು ನೀರು ಮತ್ತು ಗಾಳಿಯನ್ನು ಏನಾಗ್ತ ಒಳಗೆ ಹೋಗುವುದನ್ನೆಲ್ಲ ತಡೆಕೊಳ್ಳುತ್ತದೆ ತಡೆಯುತ್ತದೆ ಅಂತ ಲೆಕ್ಕ ಆದ್ರೆ ನಾವು ಈಗ ಎಪಿಡರ್ಮಿಸ್ ಅಂಗಾಂಶದ ಬಗ್ಗೆ ಕಲ್ತೆವು ಇಲ್ಲಿ ನೋಡಿ ಈಗ ನಾವು ಸರಳ ಶಾಶ್ವತ ಅಂಗಾಂಶದಲ್ಲಿ ಈ ನಾಲ್ಕು ಪಾಯಿಂಟ್ಗಳನ್ನು ಕೂಡ ಕಲ್ತಾಯಿತು ಒಂದೊಂದಾಗಿ ಕಲ್ತೇವೆ ಇನ್ನು ನಾವು ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕೆ ಬರೋಣ ಏನು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಹೇಳಿದ್ರೆ ಈಗಾಗಲೇ ನಾವು ನೋಡಿದೆವು ಇದರಲ್ಲಿ ತುಂಬಾ ತರದ ಜೀವಕೋಶಗಳು ಇರಬಹುದು ಆದರೆ ಈ ಜೀವಕೋಶಗಳ ಗುಂಪೆಲ್ಲ ಒಂದೇ ಕಾರ್ಯವನ್ನು ಮಾಡುತ್ತದೆ ಇನ್ನು ಸಂಕೀರ್ಣ ಶಾಶ್ವತ ಅಂಗಾಂಶವನ್ನು ಎರಡು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಮೇನ್ ಆಗಿ ಎರಡು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಒಂದನೆಯದ್ದು ಜೈಲಂ ಮತ್ತೊಂದು ಫ್ಲೋಯಂ ಅಂತ ಹೇಳಿ ಜೈಲಂ ಮತ್ತು ಫ್ಲೋಯಂ ಅಂತ ಹೇಳುವಂತ ಎರಡೇ ಎರಡು ವಿಧಗಳು ಆದರೆ ಇದರಲ್ಲಿ ನಾಲ್ಕು ವಿಧಗಳಿದೆ ಇದರಲ್ಲಿ ಎರಡೇ ಎರಡು ವಿಧಗಳಿರುವುದು ಯಾವುದಲ್ಲ ಜೈಲಂ ಮತ್ತು ಫ್ಲೋಯಂ ಅಂತ ಹೇಳುವಂತ ಅಂಗಾಂಶ ಇನ್ನು ನಾವು ಈ ಜೈಲಂ ಮತ್ತು ಫ್ಲೋಯಂ ನಮಗೆ ಈಗಾಗಲೇ ಗೊತ್ತಾಯಿತು ಅದರಲ್ಲಿ ಬೇರೆ ಬೇರೆ ಘಟಕಗಳಿದೆ ಆದರೆ ಎಲ್ಲವೂ ಸೇರಿ ಮಾಡುವಂತ ಕೆಲಸ ಒಂದೇ ಆಗಿರುತ್ತದೆ ಆದುದರಿಂದ ಇದು ಶಾಶ್ವತ ಅಂಗಾಂಶವಾಯಿತು ಗೊತ್ತಾಯ್ತಲ್ವಾ ಮಕ್ಕಳೇ ನೋಡಿ ಇಲ್ಲಿ ಜೈಲ ಫಸ್ಟಿಗೆ ನಾವು ಜೈಲಮನ್ನು ಉದಾಹರಣೆಯಾಗಿ ತಗೊಳ್ಳುವ ನೋಡಿ ಜೈಲಮಗಳಲ್ಲಿ ನಾಲ್ಕು ಬೇರೆ ಬೇರೆ ಘಟಕಗಳನ್ನಾಗಿ ವಿಂಗಡಿಸಿದ್ದಾರೆ ನೀವು ಇದು ನೀವು ನಿಮ್ಮ ದೊಡ್ಡ ತರಗತಿಗಳಲ್ಲಿ ಹೋದಾಗ ಇದರ ವಿವರವಾಗಿ ತಿಳಿಲಿಕ್ಕಿದ್ದೇವೆ ಆದರೆ ಇಲ್ಲಿ ನಾವು ಅದರ ಹೆಸರುಗಳನ್ನು ಮಾತ್ರ ತಿಳ್ಕೊಳ್ಳೋಣ ಮತ್ತು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾತ್ರ ಇಲ್ಲಿ ತಿಳ್ಕೊಳ್ಳೋಣ ಅದರ ಹೇಗೆ ಅದರ ಚಿತ್ರ ಇರ್ತದೆ ಅಂತ ಹೇಳಿ ನಿಮ್ಮ ಪಾಠಪುಸ್ತಕದಲ್ಲಿ ಕೂಡ ಇದೆ ಒಮ್ಮೆ ಅದನ್ನು ನೋಡಿ ಇಲ್ಲಿ ಜೈಲಮ್ ಅನ್ನು ನಾಲ್ಕು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಒಂದನೆಯದು ಟ್ರೇಕಿಡ್ಗಳು ಅಂತ ಹೇಳಿ ಎರಡನೆಯದ್ದು ನಾಳಗಳು ಮೂರನೆಯದ್ದು ಜೈಲಮ್ ನಾರು ನಾಲ್ಕನೆಯದ್ದು ಜೈಲಮ್ ಪೇರಂಕೈಮ ಅದೇ ತರ ಫ್ಲೋಯಮಿನ ನಾಲ್ಕು ಘಟಕಗಳು ಜರಡಿ ನಾಳಗಳು ಸಂಗಾತಿ ಕೋಶಗಳು ಫ್ಲೋಯಮ್ ನಾರುಗಳು ಫ್ಲೋಯಂ ಪೇರಂಕೈಮ ಅಂತ ಹೇಳಿ ನಾಲ್ಕು ನಾಲ್ಕು ಎರಡರಲ್ಲಿ ಕೂಡ ನಾಲ್ಕು ವಿಧದ ಘಟಕಗಳಿದೆ ಇನ್ನು ನಾವು ಇದರ ಕೆಲವೊಂದು ಕಾರ್ಯಗಳನ್ನು ಮಾತ್ರ ನೋಡೋಣ ಮಕ್ಕಳೇ ಮೇನ್ ಆಗಿರುವಂತಹ ಕಾರ್ಯಗಳನ್ನು ಮಾತ್ರ ನೋಡೋಣ ಒಂದನೆಯದಾಗಿ ಜೈಲಮಿನ ಕಾರ್ಯವೇನು ಅಂತ ಹೇಳಿದರೆ ಇದು ಯಾವಾಗಲೂ ದಪ್ಪವಾದ ಕೋಶ ಭಿತ್ತಿಯನ್ನು ಹೊಂದಿರ್ತದೆ ದಪ್ಪ ಕೋಶ ಭಿತ್ತಿ ಅದು ನಿರ್ಜೀವ ಕೋಶಗಳು ಇರ್ತದೆ ಇದರಲ್ಲಿ ಟ್ರೆಕಿಡಗಳು ಮತ್ತು ನಾಳಗಳು ಯಾವಾಗಲೂ ಕೊಳವೆಯಾಕಾರದ ರಚನೆಯನ್ನು ಕೂಡ ಹೊಂದಿರುತ್ತದೆ ಇದು ಏನು ಮಾಡ್ತಾ ಇದರ ಮೇನ್ ಕಾರ್ಯ ಏನು ಅಂತ ಹೇಳಿದರೆ ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸಲು ಸಹಾಯ ಮಾಡ್ತದೆ ಈಗ ಒಂದು ಇದೊಂದು ಸಸ್ಯವಾದರೆ ಈ ಬೇರಿನಲ್ಲಿ ಹೀರಿದಂತಹ ನೀರು ಅಥವಾ ಲವಣಾಂಶಗಳನ್ನು ಮೇಲ್ಮುಖವಾಗಿ ಆದರೆ ಒಂದೇ ಡೈರೆಕ್ಷನ್ಗೆ ಇದು ಏನು ಮಾಡ್ತದೆ ಸಾಗಿಸ್ತದೆ ಒಂದೇ ಡೈರೆಕ್ಷನ್ ಎರಡೂ ದಿಕ್ಕಿಗೆ ಇಲ್ಲ ಹೀಗೆ ಹೋದು ಪುನಃ ಹೀಗೆ ಬರಲಿಕ್ಕಿಲ್ಲ ಆದರೆ ಒಂದೇ ದಿಕ್ಕಿಗೆ ಇದು ಇದು ಚಲಿಸಲು ಸಹಾಯ ಮಾಡೋದು ಇದೊಂದು ಮೇನ್ ಆದಂತಹ ಒಂದು ಪಾಯಿಂಟ್ ಇದು ಕಾರ್ಯ ಇದರದ್ದು ಇನ್ನು ನಾವು ಫ್ಲೋಯಮನ್ನು ನೋಡೋದಾದರೆ ಇಲ್ಲಿ ಕೂಡ ಇಲ್ಲಿ ಅಲ್ಲಿ ಟ್ರಕಿಡಗಳು ಮತ್ತು ನಾಳಗಳು ಕೊಳವೆಯಾಕಾರ ಇತ್ತು ಆದರೆ ಇಲ್ಲಿ ಜರಡಿ ನಾಳಗಳು ಕೊಳವೆಯಾಕಾರದಲ್ಲಿರ್ತದೆ ಆದರೆ ಇದು ರಂಧ್ರಗಳಿರುವಂತಹ ಭಿತ್ತಿಯನ್ನು ಹೊಂದಿರುತ್ತೆ ಏನು ರಂಧ್ರ ಅಂತ ಹೇಳಿದರೆ ಸಣ್ಣ ಸಣ್ಣ ಹೋಲು ತೂತುಗಳಿರುವುದು ಗೊತ್ತಾಯ್ತಲ್ವಾ ಇನ್ನು ಇದು ಏನು ಮಾಡ್ತಾ ಅಂತ ಹೇಳಿದರೆ ವಸ್ತುಗಳನ್ನು ಎರಡೂ ದಿಕ್ಕಿಗೆ ಚಲಿಸ್ತದೆ ಇದಾ ನಮಗೆ ಈಗಾಗಲೇ ಗೊತ್ತಾಯಿತು ಜೈಲಮ್ ಒಂದೇ ದಿಕ್ಕಿಗೆ ಚಲಿಸುವುದು ಯಾವುದನ್ನು ನೀರನ್ನು ಮತ್ತು ಲವಣಾಂಶಗಳನ್ನು ಆದರೆ ಈ ಫ್ಲೋಯಮ್ ಏನು ಮಾಡ್ತದೆ ಹೀಗೂ ಚಲಿಸಲಿಕ್ಕೆ ಬಿಡ್ತದೆ ಅದೇ ಥರ ಹೀಗೂ ಚಲಿಸಲಿಕ್ಕೆ ಬಿಡ್ತದೆ ಈಗ ಮಾವಿನ ಮರದಲ್ಲಿ ಒಂದೊಂದು ರೆಂಬೆಗಳಿಗೆ ಕೂಡ ಒಂದೊಂದು ಭಾಗಗಳಿಗೆ ಕೂಡ ಎಲ್ಲ ಚಲಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಯಾವುದನ್ನು ಇದು ಆಹಾರವನ್ನು ಸಸ್ಯದ ಭಾಗಗಳಿಗೆ ಚಲಿಸಲಿಕ್ಕೆ ಸಹಾಯ ಮಾಡುತ್ತದೆ ಆಹಾರವನ್ನು ಮಾತ್ರ ಅಲ್ಲಿ ಜೈಲಮ್ ಅಂತ ಹೇಳಿದರೆ ಯಾವುದನ್ನು ನೀರು ಮತ್ತು ಲವಣ ಇದು ಎರಡರ ವ್ಯತ್ಯಾಸ ಮಕ್ಕಳ ಇದು ನಿಮಗೆ ಗೊತ್ತಾಗಬೇಕು ಎಕ್ಸಾಮಿಗೆ ಕೇಳ್ತಾರೆ ವ್ಯತ್ಯಾಸಗಳನ್ನು ಕೇಳ್ತಾರೆ ಜೈಲಮ್ ಮತ್ತು ಫ್ಲೋಯಮ್ ಇಷ್ಟು ನಮಗೆ ಸಸ್ಯ ಅಂಗಾಂಶವನ್ನು ಕಲ್ತಾಯಿತು ಸಸ್ಯ ಅಂಗಾಂಶದಲ್ಲಿ ನಾವು ಕಲ್ತಂತಹ ಎಲ್ಲ ಪಾಯಿಂಟ್ಗಳನ್ನು ಇಲ್ಲಿ ಕಾಲರೇಖೆಯ ಮೂಲಕ ನಾನು ತೋರಿಸಿದ್ದೇನೆ ಇಷ್ಟು ಸಸ್ಯ ಅಂಗಾಂಶ
ಇನ್ನು ನಾವು ಒಮ್ಮೆ ಅದನ್ನ ನೆನಪಿಸ್ತಾ ಬರುವ ಯಾವುದಲ್ಲ ಇವತ್ತು ಕಲ್ತಿದ್ದೇವೆ ಅಂತ ಹೇಳಿ ಯಾವುದಲ್ಲ ಕಲ್ತೇವೆ ಇವತ್ತು ಸ್ಕ್ಲೀರಂ ಕೈಮಾದ ಬಗ್ಗೆ ಕಲ್ತೆವು ಏನು ಸ್ಕ್ಲೀರಂ ಕೈಮಾ ಯಾಕೆ ಬೇಕು ಸ್ಕ್ಲೀರಂ ಕೈಮಾ ಎಲ್ಲಿ ಎಲ್ಲ ಕಾಣುತ್ತದೆ ಅಂತ ನೋಡಿದೆವು ನಾವು ಮತ್ತೆ ಎಪಿಡರ್ಮಿಸ್ ಅಂಗಾಂಶಕ್ಕೆ ಬಂದಾಗ ಇದು ನಮ್ಮ ಸಸ್ಯಗಳ ನಮ್ಮಲ್ಲಿ ಚರ್ಮ ಇರುವ ಹಾಗೆ ಸಸ್ಯಗಳ ಚರ್ಮವೇ ಎಪಿಡರ್ಮಿಸ್ ಅಂಗಾಂಶ ಹೊರಪದರ ಅಂತ ಕಲ್ತೆವು ಇನ್ನು ಅದರಲ್ಲಿ ಪತ್ರ ರಂಧ್ರಗಳ ಬಗ್ಗೆ ಕಲ್ತೆವು ಅದರ ಕಾರ್ಯ ಕೂಡ ಕಲ್ತೆವು ಪತ್ರ ರಂಧ್ರಗಳು ಯಾಕೆ ಬೇಕು ಅಂತ ಹೇಳಿ ಕಲ್ತೆವು ಅದಾದ ಮೇಲೆ ಎಲೆಗಳು ಬೇರಿನಂತೆ ನೀರನ್ನು ಹೀರಿಕೊಳ್ಳುತ್ತದ ಅಥವಾ ಕಾಂಡವು ಬೇರಿನಂತೆ ನೀರನ್ನು ಹೀರಿಕೊಳ್ಳುತ್ತೆವ ಅಂತ ನೋಡಿದೆವು ಸಣ್ಣ ಒಂದು ಚಟುವಟಿಕೆ ಮಾಡಿ ನಮಗೆ ಗೊತ್ತಾಯಿತು ಎಲೆಗಳು ಯಾವಾಗಲೂ ನೀರನ್ನು ಹೀರಿಕೊಳ್ಳುವುದಿಲ್ಲ ಅದೇ ತರ ಕಾಂಡ ಕೂಡ ಕಾಂಡದ ತೊಗಟೆ ಕೂಡ ಯಾವಾಗಲೂ ನೀರನ್ನು ಹೀರಿಕೊಳ್ಳುವುದ ನೀರನ್ನು ಹೀರುವುದು ಯಾವುದು ಬೇರು ಮಾತ್ರ ಅಂತ ಗೊತ್ತಾಯಿತು ಇನ್ನು ಮರುಭೂಮಿ ಸಸ್ಯಗಳಲ್ಲಿ ಈ ಎಪಿಡರ್ಮಿಸ್ ಕ್ಯೂಟಿನ್ ಅಂತ ಹೇಳುವ ದಪ್ಪ ಮೇಣದಂತಹ ಪದರದಿಂದ ಉಂಟಾಗಿದೆ ತೊಗಟೆಯ ಪದರದಲ್ಲಿ ಸುಬರಿನ್ ಅಂತ ಹೇಳುವಂತಹ ಒಂದು ವಸ್ತು ನಮಗೆ ಕಾಣಬಹುದು ಅಂತ ಕಲಿತೆ ಇನ್ನು ನಾವು ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎರಡು ವಿಧಗಳಿದೆ ಎರಡರ ಕಾರ್ಯಗಳನ್ನು ಕೂಡ ಕಲಿತೆವು ಅದರಲ್ಲಿರುವಂತಹ ನಾಲ್ಕು ನಾಲ್ಕು ಘಟಕಗಳನ್ನು ಕೂಡ ಹೆಸರಿಸಿದೆವು ಆಯಿತು ಕೆಲವೊಂದು ಕ್ವೆಶ್ಚನ್ಗಳನ್ನು ಬರ್ತಕೊಳ್ಳಿ ಮಕ್ಕಳೇ ಒಂದನೆಯದಾಗಿ ಸ್ಕ್ಲೀರಂಕೈಮ ಅಂಗಾಂಶದ ಗುಣಲಕ್ಷಣಗಳನ್ನು ಬರೀರಿ ಆಯ್ತಲ್ವಾ ಎರಡನೆಯ ಕ್ವಶನ್ ಎಪಿಡರ್ಮಿಸ್ ಅಂಗಾಂಶ ಸಸ್ಯದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಮೂರನೆಯದ್ದು ಪತ್ರರಂಧ್ರಗಳ ಕಾರ್ಯಗಳನ್ನು ಬರೀರಿ ನಾಲ್ಕನೆಯ ಕ್ವಶನ್ ಸಂಕೀರ್ಣ ಶಾಶ್ವತ ಅಂಗಾಂಶದ ವಿಧಗಳು ಮತ್ತು ಅವುಗಳ ಘಟಕಗಳನ್ನು ಪಟ್ಟಿ ಮಾಡಿ ಇನ್ನು ಜೈಲಂ ಮತ್ತು ಫ್ಲೋಯಮಿನ ವ್ಯತ್ಯಾಸಗಳನ್ನು ಬರೆಯಿರಿ ಧನ್ಯವಾದಗಳು